ನಂಜನಗೂಡಿನಲ್ಲಿ ಮಹಿಷಾಸುರ ಸಂಹಾರ ವಿವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಂದ ನಂಜುಂಡೇಶ್ವರನ ಭಕ್ತರ ಮೇಲೆ ಲಾಠಿ ಚಾರ್ಜ್ ಅನ್ನ ನಡೆಸಲಾಗಿದೆ. ಪ್ರತಿ ವರ್ಷ ನಡೀತಾ ಇದ್ದಂತಹ ರಾಕ್ಷಸ ಸಂಹಾರದ ಆಚರಣೆ ನಂಜನಗೂಡಿನಲ್ಲಿ ಮಹಿಷಾಸುರ ಸಂಹಾರ ವಿವಾದ ಭುಗಿಲೇಳ್ತಾ ಇದೆ. ದಲಿತ ಸಂಘರ್ಷ ಸಮಿತಿ ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿಗೆ ಕಾರಣವಾಗಿದೆ. ಪೊಲೀಸರಿಂದ ನಂಜುಂಡೇಶ್ವರ ಸ್ವಾಮಿಯ ಭಕ್ತರ ಮೇಲೆ ಲಾಠಿ ಚಾರ್ಜ್ ಮಾಡಲಾಗಿದೆ. ಪ್ರತಿ ವರ್ಷ ನಡೀತಾ ಇದ್ದಂಥ ರಾಕ್ಷಸ ಸಂಹಾರದ ಆಚರಣೆ ಶ್ರೀಕಂಠೇಶ್ವರ ದೇವಾಲಯ ಸಮೀಪದಲ್ಲಿರುವ ರಾಕ್ಷಸ ಮಂಟಪ ಈ ಒಂದು ಸ್ಥಳದಲ್ಲಿ ನಡೀತಾ ಇದ್ದಂಥ ಆಚರಣೆ. ಆದರೆ ಈ ಬಾರಿ ರಾಕ್ಷಸ ರೂಪಕ್ಕೆ ಮಹಿಷಾಸುರನ ಚಿತ್ರ ಬಿಡಿಸಿದ್ರು ಸ್ಥಳೀಯರು. ಇದನ್ನು ವಿರೋಧಿಸಿದ ದಲಿತ ಸಂಘರ್ಷ ಸಮಿತಿಯ ಸದಸ್ಯರು ನಮ್ಮ ಭಾವನೆಗೆ ಧಕ್ಕೆಯಾಗಿದೆ ಅಂತ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು. ಇನ್ನು ದಲಿತ ಸಂಘರ್ಷ ಸಮಿತಿಯ ಸದಸ್ಯರನ್ನು ಸ್ಥಳದಿಂದ ನಿರ್ಗಮಿಸುವಂತೆ ಪೊಲೀಸರು ಸೂಚಿಸ್ತಾರೆ. ಲಿಖಿತ ದೂರು ನೀಡಲು ಪೊಲೀಸ್ ಠಾಣೆಗೆ ದಲಿತ ಸಂಘರ್ಷ ಸಮಿತಿಯ ಸದಸ್ಯರು ಆಗಮಿಸ್ತಾರೆ. ಸೊ ಈ ಸಂದರ್ಭದಲ್ಲಿ ಒಂದಷ್ಟು ಗೊಂದಲಗಳು ಕೂಡ ಉಂಟಾಗುತ್ತೆ. ಈ ವೇಳೆ ಪೊಲೀಸರು ಪರಿಸ್ಥಿತಿ ಹತೋಟಿಗೆ ತರುವುದಕ್ಕೆ ಲಾಠಿ ಚಾರ್ಜ್ ಅನ್ನ ಮಾಡಿದಂತಹ ಪ್ರಸಂಗ ಕೂಡ ನಡೆಯುತ್ತೆ. ಇದು ಈವರೆಗಿನ ಪ್ರಮುಖ ಸುದ್ದಿ. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ.